Blender na tutorial saranige swagata. E tutorial Blender 2.59 rallina properties window kuritu agide. E script na anuvadaki IIT Bombay inda Sandhya Punekar. ಈ ಟ್ಯುಟೋರಿಯಲ್ ಅನ್ನು ನೋಡಿದ ನಂತರ ಪ್ರಾಪರ್ಟೀಸ್ ವಿಂಡೋ ಎಂದರೇನು ಪ್ರಾಪರ್ಟೀಸ್ ವಿಂಡೋದಲ್ಲಿ ಟೆಕ್ಸ್ಚರ್ ಪ್ಯಾನೆಲ್ ಎಂದರೇನು ಮತ್ತು ಪ್ರಾಪರ್ಟೀಸ್ ವಿಂಡೋದ ಟೆಕ್ಸ್ಚರ್ ಪ್ಯಾನೆಲ್ ನಲ್ಲಿ ಇರುವ ವಿವಿಧ ಸೆಟ್ಟಿಂಗ್ ಗಳು ಯಾವುವು ಇತ್ಯಾದಿಗಳ ಬಗ್ಗೆ ನಾವು ಕಲಿಯುವೆವು ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಆಫ್ ದಿ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವುದನ್ನು ನೋಡಿರಿ ಈ ಪ್ರಾಪರ್ಟೀಸ್ ವಿಂಡೋ ಎನ್ನುವುದು ನಮ್ಮ ಸ್ಕ್ರೀನ್ ನ ಬಲಬದಿಗೆ ಇರುತ್ತದೆ ಪ್ರಾಪರ್ಟೀಸ್ ವಿಂಡೋದ ಮೊದಲಿನ ಕೆಲವು ಪ್ಯಾನೆಲ್ ಗಳು ಹಾಗೂ ಅವುಗಳ ಸೆಟ್ಟಿಂಗ್ ಗಳನ್ನು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಮುಂದಿನ ಪ್ಯಾನೆಲ್ ಅನ್ನು ನಾವು ನೋಡೋಣ ಮೊದಲು ಉತ್ತಮ ವೀಕ್ಷಣೆ ಮತ್ತು ಗ್ರಹಿಕೆಗಳಿಗಾಗಿ ನಮ್ಮ ಪ್ರಾಪರ್ಟೀಸ್ ವಿಂಡೋವನ್ನು ನಾವು ರೀಸೈಜ್ ಮಾಡಲೇಬೇಕು ಪ್ರಾಪರ್ಟೀಸ್ ವಿಂಡೋದ ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ಮತ್ತು ಎಡಗಡೆಗೆ ಎಳೆಯಿರಿ ಪ್ರಾಪರ್ಟೀಸ್ ವಿಂಡೋದಲ್ಲಿನ ಆಯ್ಕೆಗಳನ್ನು ಈಗ ಹೆಚ್ಚು ಸ್ಪಷ್ಟವಾಗಿ ನಾವು ನೋಡಬಹುದು ಬ್ಲೆಂಡರ್ ನ ವಿಂಡೋಗಳನ್ನು ಹೇಗೆ ರೀಸೈಜ್ ಮಾಡುವುದೆಂದು ತಿಳಿಯಲು ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವ ನಮ್ಮ ಟ್ಯುಟೋರಿಯಲ್ ಅನ್ನು ನೋಡಿರಿ ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿಗೆ ಹೋಗಿ ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿನಲ್ಲಿರುವ ಚೆಕರ್ಡ್ ಸ್ಕ್ವೇರ್ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇದು ಟೆಕ್ಸ್ಚರ್ ಎನ್ನುವ ಪ್ಯಾನೆಲ್ ಆಗಿದೆ ಇಲ್ಲಿ ಆಕ್ಟಿವ್ ಆಬ್ಜೆಕ್ಟ್ ನ ಆಕ್ಟಿವ್ ಮೆಟೀರಿಯಲ್ ಗೆ ಟೆಕ್ಸ್ಚರ್ ಅನ್ನು ನಾವು ಸೇರಿಸಬಹುದು ಟೆಕ್ಸ್ಚರ್ ಎನ್ನುವ ಐಕಾನ್ ನ ಕೆಳಗೆ ನಾವು ಈ ಪ್ರದರ್ಶಿತ ಲಿಂಕ್ ಗಳನ್ನು ನೋಡಬಹುದು ಕ್ಯೂಬ್ ವೈಟ್ ಟೆಕ್ಸ್ ಹೀಗೆಂದರೆ ಕ್ಯೂಬ್ ಎನ್ನುವುದು ಆಕ್ಟಿವ್ ಆಬ್ಜೆಕ್ಟ್ ಆಗಿದೆ ವೈಟ್ ಎನ್ನುವುದು ಕ್ಯೂಬ್ ನ ಆಕ್ಟಿವ್ ಮೆಟೀರಿಯಲ್ ಆಗಿದೆ ಟೆಕ್ಸ್ ಎನ್ನುವುದು ವೈಟ್ ಮೆಟೀರಿಯಲ್ ನ ಆಕ್ಟಿವ್ ಟೆಕ್ಸ್ಚರ್ ಆಗಿದೆ ಇಲ್ಲಿ ಮೂರು ವಿಧದ ಟೆಕ್ಸ್ಚರ್ ಗಳಿವೆ ಮಟೀರಿಯಲ್ ಟೆಕ್ಸ್ಚರ್ಸ್ ವರ್ಲ್ಡ್ ಟೆಕ್ಸ್ಚರ್ಸ್ ಮತ್ತು ಬ್ರಷ್ ಟೆಕ್ಸ್ಚರ್ಸ್ ಈ ಟ್ಯುಟೋರಿಯಲ್ ನಲ್ಲಿ ಮಟೀರಿಯಲ್ ಟೆಕ್ಸ್ಚರ್ಸ್ ಎನ್ನುವುದನ್ನು ನಾವು ನೋಡುವೆವು ನಂತರದ ಟ್ಯುಟೋರಿಯಲ್ ಗಳಲ್ಲಿ ವರ್ಲ್ಡ್ ಟೆಕ್ಸ್ಚರ್ಸ್ ಮತ್ತು ಬ್ರಷ್ ಟೆಕ್ಸ್ಚರ್ಸ್ ಗಳನ್ನು ವಿವರಿಸಲಾಗುವುದು ಇದು ಟೆಕ್ಸ್ಚರ್ ಸ್ಲಾಟ್ ಬಾಕ್ಸ್ ಎನ್ನುವುದಾಗಿದೆ ಡಿಫಾಲ್ಟ್ ಆಗಿ ಆಕ್ಟಿವ್ ಮಟೀರಿಯಲ್ ಗಾಗಿ ಒಂದು ಟೆಕ್ಸ್ಚರ್ ಅನ್ನು ಸಕ್ರಿಯಗೊಳಿಸಲಾಗಿದೆ ಇದನ್ನು ಬ್ಲೂ ಬಣ್ಣದಲ್ಲಿ ಹೈಲೈಟ್ ಮಾಡಲಾಗಿದೆ ಹೈಲೈಟ್ ಮಾಡಲಾಗಿರುವ ಟೆಕ್ಸ್ಚರ್ ನ ಬಲ ತುದಿಯಲ್ಲಿರುವ ಚೆಕ್ ಬಾಕ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಟೆಕ್ಸ್ಚರ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಚೆಕ್ ಬಾಕ್ಸ್ ನ ಮೇಲೆ ಮತ್ತೊಮ್ಮೆ ಲೆಫ್ಟ್ ಕ್ಲಿಕ್ ಮಾಡಿ ಇದು ಮತ್ತೆ ಸಕ್ರಿಯವಾಯಿತು ಚೆಕ್ ಬಾಕ್ಸ್ ನ ಬದಿಗೆ ಒಂದು ವರ್ಟಿಕಲ್ ಸ್ಕ್ರೋಲ್ ಬಾರ್ ಇರುತ್ತದೆ ವರ್ಟಿಕಲ್ ಸ್ಕ್ರೋಲ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ನಿಮ್ಮ ಮೌಸ್ ಅನ್ನು ಕೆಳಗಡೆ ಎಳೆಯಿರಿ ಸದ್ಯದ ಮೆಟೀರಿಯಲ್ ಗಾಗಿ ಲಭ್ಯವಿರುವ ಎಲ್ಲಾ ಟೆಕ್ಸ್ಚರ್ ಸ್ಲಾಟ್ ಗಳನ್ನು ಈಗ ನೀವು ನೋಡಬಹುದು ಪ್ರತಿಯೊಂದು ಸ್ಲಾಟ್ ಒಂದು ಚೆಕರ್ಡ್ ಸ್ಕ್ವೇರ್ ಇಂದ ಪ್ರತಿನಿಧಿಸಲ್ಪಟ್ಟಿದೆ ಆಕ್ಟಿವ್ ಟೆಕ್ಸ್ಚರ್ ಗೆ ಮರಳಿ ಸ್ಕ್ರೋಲ್ ಮಾಡಿರಿ ಟೆಕ್ಸ್ಚರ್ ಸ್ಲಾಟ್ ಬಾಕ್ಸ್ ನಲ್ಲಿ ಟೆಕ್ಸ್ಚರ್ ಗಳನ್ನು ಮೇಲೆ ಮತ್ತು ಕೆಳಗೆ ಸರಿಸಲು ಈ ಅಪ್ ಅಂಡ್ ಡೌನ್ ಆರೋಸ್ ಬಳಸಲ್ಪಡುತ್ತವೆ ಡೌನ್ ಆರೋದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈ ಆಕ್ಟಿವ್ ಟೆಕ್ಸ್ಚರ್ ಎನ್ನುವುದು ಎರಡನೆಯ ಟೆಕ್ಸ್ಚರ್ ಸ್ಲಾಟ್ ಗೆ ಸ್ಥಳಾಂತರವಾಗುತ್ತದೆ ಅಪ್ ಆರೋದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈ ಆಕ್ಟಿವ್ ಟೆಕ್ಸ್ಚರ್ ಮೊದಲನೆಯ ಸ್ಲಾಟ್ ಗೆ ಹಿಂತಿರುಗುತ್ತದೆ ಅಪ್ ಅಂಡ್ ಡೌನ್ ಆರೋಸ್ ದ ಕೆಳಗೆ ಇನ್ನೊಂದು ಬ್ಲ್ಯಾಕ್ ಡೌನ್ ಆರೋ ಇರುತ್ತದೆ ಬ್ಲ್ಯಾಕ್ ಡೌನ್ ಆರೋದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಒಂದು ಮೆನ್ಯು ಕಾಣಿಸುತ್ತದೆ ಕಾಪಿ ಟೆಕ್ಸ್ಚರ್ ಸ್ಲಾಟ್ ಸೆಟ್ಟಿಂಗ್ಸ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಬಾಕ್ಸ್ ನಲ್ಲಿಯ ಸೆಕೆಂಡ್ ಟೆಕ್ಸ್ಚರ್ ಸ್ಲಾಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಅದು ಬ್ಲೂ ಬಣ್ಣದಲ್ಲಿ ಹೈಲೈಟ್ ಮಾಡಲ್ಪಡುತ್ತದೆ ಬ್ಲ್ಯಾಕ್ ಡೌನ್ ಆರೋದ ಮೇಲೆ ಮತ್ತೆ ಲೆಫ್ಟ್ ಕ್ಲಿಕ್ ಮಾಡಿ ಪೇಸ್ಟ್ ಟೆಕ್ಸ್ಚರ್ ಸ್ಲಾಟ್ ಸೆಟ್ಟಿಂಗ್ಸ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಎರಡನೆಯ ಟೆಕ್ಸ್ಚರ್ ಸ್ಲಾಟ್ ನಲ್ಲಿ ಮೊದಲನೆಯ ಟೆಕ್ಸ್ಚರ್ ನ ಸೆಟ್ಟಿಂಗ್ ಗಳನ್ನೇ ಹೊಂದಿದ ಒಂದು ಹೊಸ ಟೆಕ್ಸ್ಚರ್ ಕಾಣಿಸಿಕೊಂಡಿದೆ
slot box na vadage texture name bar na balagade iruva cross sign na mele left click maadiri. Eradaneya texture annu tegeyalagide. Adara setting galu saha hogi bittive. Plus sign annu hondida ondu new ennuva button kaanisikondide. New ennuva button na mele left click maadi. ಎರಡನೆಯ ಟೆಕ್ಸ್ಚರ್ ಸ್ಲಾಟ್ ನಲ್ಲಿ ಒಂದು ನ್ಯೂ ಟೆಕ್ಸ್ಚರ್ ಕಾಣಿಸಿಕೊಂಡಿದೆ ಹೀಗೆ ಇದು ಹೊಸ ಟೆಕ್ಸ್ಚರ್ ಅನ್ನು ಸೇರಿಸುವ ಇನ್ನೊಂದು ರೀತಿಯಾಗಿದೆ ಎರಡನೆಯ ಟೆಕ್ಸ್ಚರ್ ನ ಎಡಗಡೆಯ ಚೆಕರ್ಡ್ ಸ್ಕ್ವೇರ್ ಬೇರೆ ಇಮೇಜ್ ಗೆ ಹೇಗೆ ಬದಲಾಗಿದೆ ಎನ್ನುವುದನ್ನು ಗಮನಿಸಿ ಕೆಳಗೆ ಒಂದು ಪ್ರಿವ್ಯೂ ವಿಂಡೋ ಕಾಣಿಸಿಕೊಂಡಿದೆ ಅದು ಆಕ್ಟಿವ್ ಟೆಕ್ಸ್ಚರ್ ನ ಮುನ್ನೋಟವನ್ನು ತೋರಿಸುತ್ತದೆ ಈ ಟೆಕ್ಸ್ಚರ್ ಗೆ ಹೊಸ ಹೆಸರು ಇಡೋಣ Slot box na kalage iruva texture name bar na mele left click maadi. Nimma keyboard na mele bump endu type maadi hagu enter key anu vatti. Name bar na edagade iruva checkered square na mele left click maadi. Idu texture menu agide. Scene nalli balasuva yella texture galu illi list maadal pattive. Name bar na kalage iruvadu type bar ennuvudu agide. Default agi pratiyondu hosa texture clouds texture endu torisuttade clouds ennudara mele left click maadi idu type menu agide illi blender ninda bembalisalpatta ella vidhada texture galannu list maadalagide wood voxel data voronoi ityadi ಯಾವುದೇ ಒಂದು ವಿಧದ ಟೆಕ್ಸ್ಚರ್ ಅನ್ನು ಆಯ್ಕೆ ಮಾಡಲು ಸುಮ್ಮನೆ ಅದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇದೀಗ ನಾನು ಕ್ಲೌಡ್ಸ್ ಟೆಕ್ಸ್ಚರ್ ಅನ್ನು ಇಡುತ್ತಿದ್ದೇನೆ ಇದು ಟೆಕ್ಸ್ಚರ್ ಪ್ರಿವ್ಯೂ ವಿಂಡೋ ಆಗಿದೆ ಇಲ್ಲಿ ಡಿಸ್ಪ್ಲೇಗಾಗಿ ಮೂರು ಆಯ್ಕೆಗಳಿವೆ ಟೆಕ್ಸ್ಚರ್ ಡಿಫಾಲ್ಟ್ ಆಗಿ ಈ ಡಿಸ್ಪ್ಲೇ ಯಾವಾಗಲೂ ಆಯ್ಕೆ ಆಗಿರುತ್ತದೆ ಮೆಟೀರಿಯಲ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇದು ಮೆಟೀರಿಯಲ್ ನ ಮೇಲಿರುವ ಟೆಕ್ಸ್ಚರ್ ನ ಪ್ರಿವ್ಯೂ ಅನ್ನು ತೋರಿಸುತ್ತದೆ Both ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈ ಹೆಸರೇ ಸೂಚಿಸುವಂತೆ ಟೆಕ್ಸ್ಚರ್ ಮತ್ತು ಮೆಟೀರಿಯಲ್ ಈ ಎರಡು ಡಿಸ್ಪ್ಲೇಗಳು ಈಗ ಅಕ್ಕಪಕ್ಕದಲ್ಲಿ ಕಾಣುತ್ತಿವೆ ಶೋ ಆಲ್ಫಾ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಟೆಕ್ಸ್ಚರ್ ಪಾರದರ್ಶಕವಾಗಿದೆ ಇದು ಗಾಜು ನೀರಿನಂತಹ ವಸ್ತುಗಳಿಗಾಗಿ ಬಳಸಲ್ಪಡುತ್ತದೆ ಇದೀಗ ನಾವು ಇದನ್ನು ಸ್ವಿಚ್ ಆಫ್ ಮಾಡೋಣ ಶೋ ಆಲ್ಫಾ ಎನ್ನುವುದರ ಮೇಲೆ ಇನ್ನೊಮ್ಮೆ ಲೆಫ್ಟ್ ಕ್ಲಿಕ್ ಮಾಡಿ ಇನ್ಫ್ಲುಯೆನ್ಸ್ ಎನ್ನುವುದು ಮುಂದಿನ ಸೆಟ್ಟಿಂಗ್ ಆಗಿದೆ ಇಲ್ಲಿ ಮೆಟೀರಿಯಲ್ ಮೇಲೆ ಮುಖ್ಯವಾಗಿ ನಾಲ್ಕು ಏರಿಯಾಗಳಲ್ಲಿ ಪ್ರಭಾವವನ್ನು ಬೀರಲು ಟೆಕ್ಸ್ಚರ್ ಗೆ ಸಹಾಯ ಮಾಡುವ ಹಲವಾರು ಆಯ್ಕೆಗಳಿವೆ ಡಿಫ್ಯೂಸ್ ಶೇಡಿಂಗ್ ಸ್ಪೆಕ್ಯುಲರ್ ಮತ್ತು ಜಿಯೋಮೆಟ್ರಿ ಡಿಫಾಲ್ಟ್ ಆಗಿ ಡಿಫ್ಯೂಸ್ ನಡಿಯಲ್ಲಿ ಕಲರ್ ಎನ್ನುವುದು ಸಕ್ರಿಯವಾಗಿದೆ ಕಲರ್ ಬಾರ್ ನ ಎಡಗಡೆ ಇರುವ ಚೆಕ್ ಬಾಕ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಕಲರ್ ಎನ್ನುವುದು ನಿಷ್ಕ್ರಿಯವಾಗಿದೆ ಟೆಕ್ಸ್ಚರ್ ನ ಬಣ್ಣವು ಇನ್ನು ಮುಂದೆ ಮೆಟೀರಿಯಲ್ ಡಿಫ್ಯೂಸ್ ನ ಬಣ್ಣದ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಜಿಯೋಮೆಟ್ರಿ ಎನ್ನುವಲ್ಲಿಗೆ ಹೋಗಿ ನಾರ್ಮಲ್ ಎನ್ನುವುದರ ಬದಿಯಲ್ಲಿರುವ ಚೆಕ್ ಬಾಕ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಟೆಕ್ಸ್ಚರ್ ನ ನಾರ್ಮಲ್ ಎನ್ನುವುದು ಮೆಟೀರಿಯಲ್ ನ ಜಿಯೋಮೆಟ್ರಿಯ ಮೇಲೆ ಪ್ರಭಾವ ಬೀರುತ್ತದೆ ನೀವು ಪ್ರಿವ್ಯೂ ವಿಂಡೋದಲ್ಲಿ ಈ ಪರಿಣಾಮವನ್ನು ನೋಡಬಹುದು ಪ್ರಿವ್ಯೂ ಸ್ಫಿಯರ್ ನ ಮೇಲೆಲ್ಲ ಕ್ಲೌಡ್ ಗಳು ಚಿಕ್ಕ ಬಂಪ್ ಗಳಂತೆ ಹರಡಿಕೊಂಡಿವೆ ಟೆಕ್ಸ್ಚರ್ ಮೆಟೀರಿಯಲ್ ನ ಜೊತೆಗೆ ಹೇಗೆ ಬೆರಕೆ ಆಗುತ್ತದೆ ಎನ್ನುವುದನ್ನು ಬ್ಲೆಂಡ್ ನಿಯಂತ್ರಿಸುತ್ತದೆ ಡಿಫಾಲ್ಟ್ ಆಗಿ ಇದು ಮಿಕ್ಸ್ ಎಂದು ಸೆಟ್ ಮಾಡಲ್ಪಟ್ಟಿದೆ ಮಿಕ್ಸ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ ಈ ಮೆನ್ಯು ಬ್ಲೆಂಡರ್ ನಿಂದ ಬೆಂಬಲಿಸಲ್ಪಟ್ಟ ಎಲ್ಲಾ ಟೆಕ್ಸ್ಚರ್ ಬ್ಲೆಂಡ್ ವಿಧಗಳನ್ನು ಲಿಸ್ಟ್ ಮಾಡುತ್ತದೆ ಆರ್ಜಿಬಿ ಟು ಇಂಟೆನ್ಸಿಟಿ ಎನ್ನುವುದರ ಕೆಳಗಿರುವ ಈ ಪಿಂಕ್ ಕಲರ್ ಹೊಂದಿದ ಬಾರ್ ನಿಮಗೆ ಕಾಣುತ್ತಿದೆಯೇ ಇದು ಡಿಫಾಲ್ಟ್ ಆಗಿ ಟೆಕ್ಸ್ಚರ್ ನ ಬಣ್ಣವಾಗಿದೆ ಸದ್ಯಕ್ಕೆ ಇದು ಮೆಟೀರಿಯಲ್ ನ ಬಣ್ಣದ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತಿಲ್ಲ ಏಕೆಂದರೆ ಇನ್ಫ್ಲುಯೆನ್ಸ್ ಎನ್ನುವುದರ ಕೆಳಗಿರುವ ಕಲರ್ ನ ಆಯ್ಕೆಯನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೇವೆ ಎನ್ನುವುದನ್ನು ನೆನಪಿಸಿಕೊಳ್ಳಿ ಪಿಂಕ್ ಕಲರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಒಂದು ಕಲರ್ ಮೆನ್ಯು ಕಾಣಿಸುತ್ತದೆ ಇಲ್ಲಿ ನಮ್ಮ ಟೆಕ್ಸ್ಚರ್ ಗಾಗಿ ಯಾವುದೇ ಬಣ್ಣವನ್ನು ನಾವು ಆಯ್ಕೆ ಮಾಡಬಹುದು
ಇದೀಗ ನಾವು ಇದನ್ನು ಪಿಂಕ್ ಆಗಿಯೇ ಇಡೋಣ ಏಕೆಂದರೆ ನಾವು ಟೆಕ್ಸ್ಚರ್ ಕಲರ್ ಅನ್ನು ಬಳಸುತ್ತಿಲ್ಲ ಬಂಪ್ ಮ್ಯಾಪಿಂಗ್ ಎನ್ನುವುದು ಟೆಕ್ಸ್ಚರ್ ನ ನಾರ್ಮಲ್ ಮೆಟೀರಿಯಲ್ ನ ಜಿಯೋಮೆಟ್ರಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಿರ್ಣಯಿಸುತ್ತದೆ ಡಿಫಾಲ್ಟ್ ಎನ್ನುವುದು ಬಂಪ್ ಮ್ಯಾಪಿಂಗ್ ನ ಸದ್ಯದ ವಿಧಾನವಾಗಿದೆ ಡಿಫಾಲ್ಟ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಬಂಪ್ ಮ್ಯಾಪಿಂಗ್ ನ ವಿವಿಧ ರೀತಿಗಳನ್ನು ಈ ಮೆನ್ಯು ಲಿಸ್ಟ್ ಮಾಡುತ್ತದೆ ಬೆಸ್ಟ್ ಕ್ವಾಲಿಟಿ ಡಿಫಾಲ್ಟ್ ಕಾಂಪಿಟೇಬಲ್ ಮತ್ತು ಒರಿಜಿನಲ್ ಕಾಂಪಿಟೇಬಲ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈ ಬಂಪ್ ನ ಪ್ರಭಾವವನ್ನು ಹೆಚ್ಚಿಸಲಾಗಿದೆ ಮುಂದಿನ ಸೆಟ್ಟಿಂಗ್ ಕ್ಲೌಡ್ಸ್ ಎನ್ನುವುದಾಗಿದೆ ಇಲ್ಲಿ ಕ್ಲೌಡ್ಸ್ ನ ಟೆಕ್ಸ್ಚರ್ ಗಾಗಿ ವಿವಿಧ ಆಯ್ಕೆಗಳಿವೆ ಗ್ರೇಸ್ಕೇಲ್ ಎನ್ನುವುದು ಟೆಕ್ಸ್ಚರ್ ಗಳನ್ನು ಗ್ರೇಸ್ಕೇಲ್ ಮೋಡ್ ನಲ್ಲಿ ತೋರಿಸುತ್ತದೆ ಕಲರ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಪ್ರಿವ್ಯೂ ವಿಂಡೋದಲ್ಲಿಯ ಟೆಕ್ಸ್ಚರ್ ಎನ್ನುವುದು ವರ್ಣಗಳ ಮಿಶ್ರಣದಂತೆ ಪ್ರದರ್ಶಿಸಲ್ಪಡುತ್ತವೆ ಆದರೆ ಮಟೀರಿಯಲ್ ನ ಮೇಲೆ ಈ ಬಣ್ಣವು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ನಾಯ್ಸ್ ಎನ್ನುವುದು ಕ್ಲೌಡ್ಸ್ ಟೆಕ್ಸ್ಚರ್ ನ ಅಸ್ಪಷ್ಟತೆಯನ್ನು ನಿರ್ಣಯಿಸುತ್ತದೆ ಡಿಫಾಲ್ಟ್ ಆಗಿ ಸಾಫ್ಟ್ ನಾಯ್ಸ್ ಎನ್ನುವುದು ಡಿಸ್ಟಾರ್ಷನ್ ಆಗಿದೆ ಹಾರ್ಡ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಪ್ರಿವ್ಯೂ ವಿಂಡೋ ಕ್ಲೌಡ್ಸ್ ಟೆಕ್ಸ್ಚರ್ ನಲ್ಲಿ ಕಠಿಣವಾದ ಕಪ್ಪು ಬಾಹ್ಯರೇಖೆಯನ್ನು ತೋರಿಸುತ್ತದೆ ಅದೇ ಸಮಯದಲ್ಲಿ ಮಟೀರಿಯಲ್ ನ ಮೇಲಿನ ಬಂಪ್ ಗಳು ಹೆಚ್ಚು ಆಳವಾಗಿ ಮಾರ್ಪಟ್ಟಿವೆ ಇದು ಹಾರ್ಡ್ ನಾಯ್ಸ್ ಆಗಿದೆ ಕ್ಲೌಡ್ಸ್ ಟೆಕ್ಸ್ಚರ್ ನಲ್ಲಿ ಬೇಸಿಸ್ ಎನ್ನುವುದು ನಾಯ್ಸ್ ನ ನೆಲೆ ಅಥವಾ ಮೂಲವಾಗಿದೆ ಬ್ಲೆಂಡರ್ ಒರಿಜಿನಲ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇಲ್ಲಿರುವುದು ನಾಯ್ಸ್ ಬೇಸಿಸ್ ಮೆನ್ಯು ಆಗಿದೆ ಬ್ಲೆಂಡರ್ ನಲ್ಲಿ ಬೆಂಬಲಿಸಲ್ಪಟ್ಟ ಎಲ್ಲಾ ನಾಯ್ಸ್ ಬೇಸಿಸ್ ಗಳ ಲಿಸ್ಟ್ ಅನ್ನು ಇದು ತೋರಿಸುತ್ತದೆ ವೊರೊನಾಯ್ ಕ್ರಾಕಲ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ನೀವು ಪ್ರಿವ್ಯೂ ವಿಂಡೋದಲ್ಲಿನ ಬದಲಾವಣೆಗಳನ್ನು ನೋಡಬಹುದು ಹೀಗೆ ನಾಯ್ಸ್ ಬೇಸಿಸ್ ಎನ್ನುವುದು ಕ್ಲೌಡ್ಸ್ ಟೆಕ್ಸ್ಚರ್ ನ ಮೇಲೆ ಪರಿಣಾಮ ಬೀರುತ್ತದೆ ಸೈಜ್ ನಾಬ್ಲಾ ಮತ್ತು ಡೆಪ್ತ್ ಕಂಟ್ರೋಲ್ ಇವುಗಳು ಕ್ಲೌಡ್ಸ್ ಟೆಕ್ಸ್ಚರ್ ನಲ್ಲಿ ನಾಯ್ಸ್ ನ ಗುಣಲಕ್ಷಣಗಳಾಗಿವೆ ಪ್ರಾಪರ್ಟೀಸ್ ಪ್ಯಾನೆಲ್ ನ ಮೇಲಿನ ಸಾಲಿನಲ್ಲಿರುವ ಕೊನೆಯ ಎರಡು ಐಕಾನ್ ಗಳು ಪಾರ್ಟಿಕಲ್ಸ್ ಮತ್ತು ಫಿಸಿಕ್ಸ್ ಎನ್ನುವ ಐಕಾನ್ ಗಳಾಗಿವೆ ನಾವು ಹೆಚ್ಚು ಮುಂದುವರಿದ ಟ್ಯುಟೋರಿಯಲ್ ಗಳಲ್ಲಿ ನಮ್ಮ ಅನಿಮೇಷನ್ ನಲ್ಲಿ ಪಾರ್ಟಿಕಲ್ಸ್ ಮತ್ತು ಫಿಸಿಕ್ಸ್ ಗಳನ್ನು ಬಳಸುವಾಗ ಇವುಗಳನ್ನು ನೋಡುವೆವು 3D ವ್ಯೂಗೆ ಹೋಗಿರಿ ಲ್ಯಾಂಪ್ ಅನ್ನು ಆಯ್ಕೆ ಮಾಡಲು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಪ್ಯಾನೆಲ್ನ ಮೇಲಿನ ಸಾಲಿನ ಐಕಾನ್ ಗಳು ಈಗ ಹೇಗೆ ಬದಲಾಗಿವೆ ಎನ್ನುವುದನ್ನು ಗಮನಿಸಿ ಕೆಲವು ಐಕಾನ್ ಗಳು ಬದಲಾಯಿಸಲ್ಪಟ್ಟಿವೆ ಹಾಗೆಯೇ ಬೇರೆಯವುಗಳನ್ನು ತೆಗೆದುಹಾಕಲಾಗಿದೆ 3D ವ್ಯೂ ನಲ್ಲಿನ ಕ್ಯಾಮೆರಾದ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತೆ ಪ್ರಾಪರ್ಟೀಸ್ ಪ್ಯಾನೆಲ್ನ ಮೇಲಿನ ಸಾಲಿನ ಐಕಾನ್ ಗಳು ಹೇಗೆ ಬದಲಾಗಿವೆ ಎನ್ನುವುದನ್ನು ನೀವು ನೋಡಬಹುದು ಹೀಗೆಂದರೆ ಪ್ರಾಪರ್ಟೀಸ್ ವಿಂಡೋದಲ್ಲಿನ ಟೂಲ್ ಗಳು ಡೈನಾಮಿಕ್ ಆಗಿವೆ ಮತ್ತು 3D ವ್ಯೂ ನಲ್ಲಿನ ಆಕ್ಟಿವ್ ಆಬ್ಜೆಕ್ಟ್ ನ ಮಾದರಿಯ ಮೇಲೆ ಅವಲಂಬಿಸಿವೆ ಇಲ್ಲಿಗೆ ಪ್ರಾಪರ್ಟೀಸ್ ವಿಂಡೋ ಕುರಿತು ಇರುವ ನಮ್ಮ ಟ್ಯುಟೋರಿಯಲ್ ಮುಕ್ತಾಯವಾಯಿತು ಈಗ ನೀವು ಮುಂದುವರೆದು ಒಂದು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಬಹುದು ಕ್ಯೂಬ್ ಗೆ ಒಂದು ಕ್ಲೌಡ್ಸ್ ಟೆಕ್ಸ್ಚರ್ ಅನ್ನು ಸೇರಿಸಿರಿ ಮತ್ತು ಸೈಜ್ ನಾಬ್ಲಾ ಮತ್ತು ಕ್ಲೌಡ್ಸ್ ನಾಯ್ಸ್ ನ ಡೆಪ್ತ್ ಗಳೊಂದಿಗೆ ಪ್ರಯೋಗ ಮಾಡಿರಿ ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿಯ ಆಧಾರದಿಂದ ಮತ್ತು ಪ್ರಾಜೆಕ್ಟ್ ಆಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ oscar.iitb.ac.in ಮತ್ತು spoken-tutorial.org/nmeict-intro ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಹಾಗೂ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ ಐಐಟಿ ಬಾಂಬೆಯಿಂದ ಪ್ರವಾಚಕ ವಾಸುದೇವ ಧನ್ಯವಾದಗಳು